ಫಿಲ್ಮ್ ನವರಿಗೆ ರೈತರ ಸಮಸ್ಯೆ ಬಗ್ಗೆ ಗೊತ್ತಾ ಅಂತ ಹೇಳಿ ನಟ ದರ್ಶನ್ಗೆ ಎಚ್ ಡಿ ರೇವಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ದರ್ಶನ್ ಸ್ಟಡಿ ಮಾಡಿ ಬೆಂಬಲ ಬೆಲೆ ಕೊಡಿಸ್ಲಿ ಅಂತ ಹೇಳಿ ನಟ ದರ್ಶನ್ಗೆ ತಿರುಗೇಟು ಕೊಟ್ಟಿದ್ದಾರೆ ಎಚ್ ಡಿ ರೇವಣ್ಣ. ಒಂದ್ ಕಡೆ ಫಿಲ್ಮ್ ಅವರಿಗೆ ರೈತರ ಸಮಸ್ಯೆ ಬಗ್ಗೆ ಗೊತ್ತಾ ಅನ್ನುವ ಪ್ರಶ್ನೆಯ ಜೊತೆಗೆ ದರ್ಶನ್ ಸ್ಟಡಿ ಮಾಡಿ ಬೆಂಬಲ ಬೆಲೆ ಕೊಡಿಸ್ಲಿ ಅನ್ನೋದನ್ನ ಕೂಡ ಹೇಳಿದ್ದಾರೆ ಲೋಕೋಪಯೋಗಿ ಸಚಿವರಾಗಿರುವ ಎಚ್ ಡಿ ರೇವಣ್ಣ. 6 ತಿಂಗಳು ಶೂಟಿಂಗ್ಗೆ ದರ್ಶನ್ ರಜೆ ಹಾಕ್ಲಿ, ಶೂಟಿಂಗ್ ಮಾಡಬಾರ್ದು, 6 ತಿಂಗಳು ರಜೆ ಹಾಕ್ಲಿ, ಈ 6 ತಿಂಗಳಲ್ಲಿ ರೈತರ ಬಗ್ಗೆ ದರ್ಶನ್ ಸ್ಟಡಿ ಮಾಡ್ಲಿ ಅಂತ ಹೇಳಿ ನಟ ದರ್ಶನ್ ವಿರುದ್ಧ ಸಚಿವ ರೇವಣ್ಣ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮೊನ್ನೆ ಬೆಂಬಲ ಬೆಲೆ ಕೊಟ್ರೆ ಯಾವುದೇ ಸಾಲ ಕೊಡುವ ಅವಶ್ಯಕತೆ ಇಲ್ಲ, ಆಗ ಸರ್ಕಾರಕ್ಕೆ ರೈತರೇ ಸಾಲವನ್ನ ಕೊಡ್ತಾರೆ ಅನ್ನುವ ಹೇಳಿಕೆಯನ್ನ ನಟ ದರ್ಶನ್ ಏನು ಕೊಟ್ಟಿದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ರೇವಣ್ಣ ಪ್ರತಿಕ್ರಿಯಿಸಿದ್ದಾರೆ. ಈ ಕಡೆ ಕಿಸಾನ್ ಇದ್ರು ಕೂಡ ಈಗ ನಾನೇ ಒಬ್ಬ ರೈತ ಇದ್ದೀನಿ, ರೈತರು ದೇಶದ ಬೆನ್ನೆಲುಬು. ಈಗ ಅದೇ ಹೇಳ್ತಾ ಇರೋ ಎಲ್ಲ ಕಡೆ ಸಾಲ ಮನ್ನಾ ಅದು ಇರುತ್ತೆ, ನಾನು ಕೆಲವು ಕಡೆ ಹೇಳೋಣ ಕೂಡ ಬೇಡ ಅಂತ ಬಿಟ್ಟೆ. ಸಾಲ ಮನ್ನಾ ಮಾಡೋದು ಬೇಡ, ರೈತರು ಬೆಳೆದಿದ್ದಕ್ಕೆ ನೈವತ್ ಬೆಲೆ ಸಿಕ್ಬಿಟ್ರೆ ಅವ್ರೇ ಹಾಕಿ ಸರ್ಕಾರಿ ಬೆಲೆ ಫ್ಯಾಕ್ಟ್ರಿಗೆ ರೈತರು ಕಷ್ಟ ಏನಾದ್ರು ಗೊತ್ತೈತೇನ್ರಿ? ಅದಕ್ಕೆ ರೈತರ ಬಗ್ಗೆ ಅವೇನ್ ಮಾಡ್ಕೊಂಡವೆ ರೈತರು, ಎಲ್ಲೆಲ್ಲಿ ಬಡ್ಡಿ ತಂದು ಒಡವೆ ಪಡವೆ ಇಟ್ಟುಕೊಂಡು ಜಮೀನು ಹರಾಜಿಗೆ ಬಂದೈತೆ ಅನ್ನೋದೇನಾದ್ರು ಗೊತ್ತೈತೇನ್ರಿ? ಅವ್ರಿಗೇನಿದ್ರು ಒಂದು ಪಿಕ್ಚರ್ಗೆ ಎಷ್ಟಾಗತ್ತಾರೆ ಕೇಳಿ? ಅದರಲ್ಲಿ ಏನಾದ್ರು 50% ರೈತರು ಸಾಲದ ಕಡೆಗೇನಾದ್ರು ಸರ್ಕಾರ ಕೊಟ್ರೆ ಅವ್ರು ತಗತ್ತಲ್ರಿ? ಅವರು 1 ಕೋಟಿ 2 ಕೋಟಿ ಈಗ ಮೊನ್ನೆ ಮಂಡ್ಯ ಎಲೆಕ್ಷನ್ ಐತಲ್ರಿ, ಮಂಡ್ಯ ಎಲೆಕ್ಷನ್ಗೆ ಒಬ್ರು ಇವ್ರ ಹತ್ರ ಫಿಲಮ್ ಎಂತಾರಪ್ಪ ಇವ್ರು ಇರ್ತಾರಲ್ಲ ಯಾರ ನಿರ್ಮಾಪಕರ ಹತ್ರ ಈಗಾಗಲೇ 2 ಪಿಕ್ಚರ್ ನಿಮ್ಗೆ ಆಕ್ಟ್ ಮಾಡ್ಕೊಡ್ತೀವಿ ದುಡ್ಡು ಕೊಡಿಸಿದ್ಕೆ ಅಂತ ಹೇಳಿಬಿಡ್ರಿ. ಅವರು ರೈತರ ಬಗ್ಗೆ ಪಾಪ ಅವ್ರಿಗೆ ಏನು ಗೊತ್ತೈತೆ? ನಿರ್ಮಾಪಕರ ವಿಷಯ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ. ಈ ರೈತರ ಬಗ್ಗೆ ಸಾಲದ ಬಗ್ಗೆ ಚಿಂತೆ ಏನೈತ್ರಿ? ಪಾಪ ಇವರು ಮಾರ್ಕೆಟ್ ಕೊಟ್ಬಿಡ್ಬೇಕಂತ